ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್ ಇಂದು ತಮ್ಮ ಕ್ಷೇತ್ರದಲ್ಲಿ ಮತಯಾಚನೆಯನ್ನ ಮಾಡಿದ್ದಾರೆ. ಕಾರ್ಕಳದ ಪ್ರಮುಖ ರಸ್ತೆಗಳಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರೊಂದಿಗೆ ತೆರಳಿ ಮತಯಾಚನೆಯನ್ನ ಮಾಡಿದರು. ಅಂಗಡಿ ಮುಂಗಟ್ಟು ಆಟೋ ಚಾಲಕರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಆತ್ಮೀಯವಾಗಿ ಬೆರೆತು ಬಿಜೆಪಿಯನ್ನ ಗೆಲ್ಲಿಸುವಂತೆ ಕೇಳಿಕೊಂಡರು. ಸುನಿಲ್ ಕುಮಾರ್ ಅವರು ಬರ್ತಾ ಇದ್ದಂತೆ ಜನ ಕೂಡ ತಮ್ಮ ನೆಚ್ಚಿನ ನಾಯಕನ ಬಳಿ ಮಾತನಾಡಿದರು. ಸುನಿಲ್ ಕುಮಾರ್ ಅವರು ತಾಲೂಕಿನ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ಜೊತೆಗೆ ಕಾರ್ಕಳದ ಜನರೆಲ್ಲ ಒಂದಾಗಿ ಸೇರುವಂತೆ ಮಾಡೋದಿಕ್ಕಾಗಿ ಅತಿ ದೊಡ್ಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಅದೇ ಕಾರ್ಕಳ ಉತ್ಸವ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂದಿತ್ತು. ಇದನ್ನ ಕಾರ್ಕಳದ ಜನ ಯಾವತ್ತೂ ಕೂಡ ಮರೆಯುವಂತಿಲ್ಲ. ಜೊತೆಗೆ ಭವ್ಯವಾಗಿರುವಂತ ಪರಶುರಾಮನ ಥೀಮ್ ಪಾರ್ಕ್ ಅನ್ನು ಕಟ್ಟಿದ್ರು. ಕಾರ್ಕಳದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಯಾವುದೇ ಕೊರತೆ ಇಲ್ಲ. ಈಗ ಕಾರ್ಕಳ ಇನ್ನಷ್ಟು ಅಭಿವೃದ್ಧಿಯಾಗಿದೆ. ಇದು ಸಾಧ್ಯವಾಗಿರೋದು ಬಿಜೆಪಿ ಸರ್ಕಾರದಿಂದ, ಸುನಿಲ್ ಕುಮಾರ್ ಅವರ ಆಡಳಿತದಿಂದ. ಇವೆಲ್ಲವನ್ನ ಮನದಲ್ಲಿ ಇಟ್ಕೊಂಡು ಜನ ಈ ಬಾರಿ ಬಿಜೆಪಿಯನ್ನ ಗೆಲ್ಲಿಸೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಈ ನಡುವೆ ಕಾರ್ಕಳ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರುವಂತಹ ಉದಯ್ ಕುಮಾರ್ ಶೆಟ್ಟಿ ಅವರು ಮತಯಾಚನೆಯನ್ನ ಮಾಡ್ತಾ ಒಂದು ಮಾತನ್ನ ಹೇಳಿದ್ರು. ಕಾರ್ಕಳದ ಜನರಿಗೆ ಭರವಸೆಯನ್ನ ನೀಡಿದ್ದಾರೆ. ಅದೇನಂದ್ರೆ ಗೋಪಾಲ ಭಂಡಾರಿಯವರ ಪುತ್ಥಳಿಯನ್ನ ನಿರ್ಮಿಸುತ್ತೇವೆ ಅಂತ. ಈ ಗೋಪಾಲ ಭಂಡಾರಿಯವರು ಕಾರ್ಕಳದ ಕಾಂಗ್ರೆಸ್ನ ನಾಯಕರಾಗಿದ್ರು. 1979ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಂತ ಇವರು 1999ರಲ್ಲಿ ಮೊದಲ ಬಾರಿ ಹಾಗೂ 2008ರಲ್ಲಿ ಎರಡನೇ ಬಾರಿ ಕಾರ್ಕಳ ಕ್ಷೇತ್ರದಿಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾದರು. ಆದರೆ 2004, 2013 ಹಾಗೂ 2019ರಲ್ಲಿ ಬಿಜೆಪಿ ಅಭ್ಯರ್ಥಿ ಸುನಿಲ್ ಕುಮಾರ್ ಅವರು ಗೋಪಾಲ ಭಂಡಾರಿಯವರನ್ನ ಸೋಲಿಸಿದರು. ಗೋಪಾಲ ಭಂಡಾರಿಯವರು ಕಾರ್ಕಳದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಮರ್ಥ ನಾಯಕನಾಗಿ ಕಾಂಗ್ರೆಸ್ ಅನ್ನ ಬಲಿಷ್ಠಪಡಿಸೋದ್ರಲ್ಲಿ ಶ್ರಮಿಸಿದವರು. ಇವರು 2019ರ ಜುಲೈ 4ರಂದು ವಿಧಿವಶರಾದರು. ಇವರು ಇಹಲೋಕ ತ್ಯಜಿಸಿ 4 ವರ್ಷದ ಬಳಿಕ ಈಗ ರಾಜಕೀಯ ಲಾಭಕ್ಕಾಗಿ ಕಾಂಗ್ರೆಸ್ ಇವರ ಹೆಸರನ್ನ ಬಳಸ್ತಾ ಇದೆ. ಪುತ್ಥಳಿ ನಿರ್ಮಾಣವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮಾತಿಗೆ ಸುನಿಲ್ ಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಿನ್ನೆ ಹೆಬ್ರಿಯಲ್ಲಿ ಬಿಜೆಪಿ ಕಾರ್ಯಕರ್ತರೊಂದಿಗೆ ಸಭೆಯನ್ನ ನಡೆಸಿದಂತಹ ಸುನಿಲ್ ಕುಮಾರ್ ಅವರು ಈ ವೇಳೆ ಕಾಂಗ್ರೆಸ್ ನಾಯಕರು ಹೇಳಿರುವಂತಹ ಈ ಪುತ್ಥಳಿ ನಿರ್ಮಾಣದ ವಿಚಾರವನ್ನ ಪ್ರಸ್ತಾಪ ಮಾಡಿದರು. ಕಾರ್ಕಳ ಕಾಂಗ್ರೆಸ್ ಅಭ್ಯರ್ಥಿಗೆ 4 ವರ್ಷದ ಬಳಿಕ ಭಂಡಾರಿಯವರ ನೆನಪಾಗಿದೆ. ಇವರ ಪುತ್ಥಳಿ ನಿರ್ಮಾಣ ಮಾಡುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈಗ ಜ್ಞಾನೋದಯ ಆಗಿದೆ. ಟಿಕೆಟ್ ಸಿಗದಿದ್ದಾಗ ಜೀವಂತವಿದ್ದ ವ್ಯಕ್ತಿಯನ್ನೇ ಶವಯಾತ್ರೆ ನಡೆಸಿ ಸುಟ್ಟು ಊರೆಲ್ಲ ಸಂಭ್ರಮಿಸಿದವರು ಕಾಂಗ್ರೆಸ್ಸಿಗರು. ಅಂದು ಕಣ್ಣೀರು ಒರೆಸುವಂತೆ ಮಾಡಿ ಮಾನವೀಯತೆ ಮರೆತು ಅಮಾನವೀಯರಾಗಿ ನಡೆಸಿಕೊಂಡವರು ಇಂದು ಇವರ ಹೆಸರಿನಲ್ಲಿ ಮೊಸಳೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆಗ ಗೌರವ ಕೊಡದವರು ಇಂದು ಪುತ್ಥಳಿ ನಿರ್ಮಾಣದಂತಹ ಭರವಸೆಯನ್ನ ನೀಡ್ತಾ ನಾಟಕ ಮಾಡ್ತಾ ಇದ್ದಾರೆ. ಅಂದಿನ ಆ ಘೋರ ಕಹಿ ಘಟನೆ, ಶವಯಾತ್ರೆ ನಡೆಸಿದ್ದನ್ನ ನೀವು ಮರೆತರೂ ಕ್ಷೇತ್ರದ ಜನ ಮರೆತಿಲ್ಲ. ಅಂದು ಟಿಕೆಟ್ ಸಿಗದೆ ಇದ್ದಾಗ ಕೀಳು ಮಟ್ಟಕ್ಕೆ ಇಳಿದ ತಾವು 4 ವರ್ಷ ಬಿಜೆಪಿ ಜೊತೆ ಗೆಳೆತನ ಬೆಳೆಸಿಕೊಂಡಿದ್ರಿ. ಈಗ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರಲ್ಲ ಉದಯ್ ಕುಮಾರ್ ಶೆಟ್ಟಿ ಅವರು, ಅವರು ಮೊದಲು ಬಿಜೆಪಿಯಲ್ಲಿ ಇದ್ರು. ಹಾಗಾಗಿ ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ತಾವು 4 ವರ್ಷ ಬಿಜೆಪಿ ಜೊತೆ ಗೆಳೆತನವನ್ನ ಬೆಳೆಸಿಕೊಂಡಿದ್ರಿ, ಈಗ ತಾವೊಬ್ಬ ಅವಕಾಶವಾದಿ ರಾಜಕಾರಣಿಯಾಗಲು ಬಯಸ್ತಾ ಇದ್ದೀರಿ. ಟಿಕೆಟ್ ಸಿಕ್ಕಾಗ ಒಂದು ಪಕ್ಷ ಒಂದು ನೀತಿ, ಸಿಗದೇ ಇದ್ದಾಗ ಇನ್ನೊಂದು ಕಡೆ ವಾಲವ. ನೀವು ನಿಜವಾಗಿಯೂ ಯಾವುದ್ರಲ್ಲಿ ಇದ್ದೀರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮ್ಮ ನಿಜವಾದ ಬದ್ಧತೆ ಏನು ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಓರ್ವ ಜನಪ್ರತಿನಿಧಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದು ಬಿಜೆಪಿಗೆ ಗೊತ್ತಿದೆ. ಕಾರ್ಕಳ ಉತ್ಸವದ ಸಂದರ್ಭದಲ್ಲಿ ಉತ್ಸವದ ವೇದಿಕೆ, ಪ್ರಧಾನ ವೇದಿಕೆ ಏನಿತ್ತು, ಅದಕ್ಕೆ ಗೋಪಾಲ ಭಂಡಾರಿಯವರ ಹೆಸರನ್ನ ಬಿಜೆಪಿ ಇಟ್ಟಿತ್ತು. ಯಾಕಂದ್ರೆ ಬಿಜೆಪಿ ಇಟ್ಟಿತ್ತು ಅನ್ನುವಂತ ಮಾತನ್ನ ಯಾಕೆ ಹೇಳ್ತೇವೆ ಅಂದ್ರೆ, ಈ ಒಂದು ಕಾರ್ಕಳ ಉತ್ಸವ ಅನ್ನೋದನ್ನ ಆಯೋಜನೆ ಮಾಡಿರುವಂತದ್ದೇ ಸುನಿಲ್ ಕುಮಾರ್ ಅವರ ನೇತೃತ್ವದ ಬಿಜೆಪಿ ಸರ್ಕಾರ. ಹಾಗಾಗಿ ಪ್ರಧಾನ ವೇದಿಕೆಗೆ ಗೋಪಾಲ ಭಂಡಾರಿಯವರ ಹೆಸರನ್ನ ಇಟ್ಟಿತ್ತು. ದೊಡ್ಡ ಮಟ್ಟದ ಗೌರವವನ್ನ ಗೋಪಾಲ ಭಂಡಾರಿಯವರಿಗೆ ಬಿಜೆಪಿ ಸರ್ಕಾರ ಕೊಟ್ಟಿತ್ತು. ಈ ವಿಚಾರವನ್ನ ಕೂಡ ಸುನಿಲ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ಮತಕ್ಕಾಗಿ ನಾಟಕ ಮಾಡ್ತಾ ಇದೆ ಅನ್ನೋದು ಇಲ್ಲೇ ಸ್ಪಷ್ಟವಾಗ್ತಾ ಇದೆ. ಈ ಹಿಂದೆ ಪುತ್ಥಳಿ ನಿರ್ಮಾಣ ಮಾಡಬೇಕು ಅನ್ನೋದು ಇವರಿಗೆ ನೆನಪೇ ಆಗಲಿಲ್ಲ. ಈಗ ಚುನಾವಣಾ ಹೆಸರಲ್ಲಿ ಹೊಸ ಪ್ರಸ್ತಾಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇವೆಲ್ಲವನ್ನ ಜನ ನೋಡ್ತಾ ಇದ್ದಾರೆ. ಯಾರು ಅಭಿವೃದ್ಧಿ ಮಾಡಿದ್ರು, ಜನಪರವಾಗಿ ಯಾರಿದ್ರು ಅನ್ನೋದು ಜನರಿಗೆ ಸ್ಪಷ್ಟವಾಗಿ ತಿಳಿದಿದೆ. ಹೀಗಾಗಿ ಈ ಬಾರಿ ಕಾರ್ಕಳದಲ್ಲಿ ಬಿಜೆಪಿ ಬಹುಮತದಿಂದ ಗೆಲುವು ಸಾಧಿಸುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.